वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮತಿಯ ಭಾಷೆ ಹಿಂದಿಯಲ್ಲಿ ನಡೀತಕ್ಕಂಥ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದೆ. ಜೊತೆಗೆ ಅದಕ್ಕೆ ಉತ್ತರಗಳನ್ನು ತಾವೆಲ್ಲರೂ ಕೂಡ ಇವುಡನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ, ಇದಕ್ಕಿಂತ ಮುಂಚೆ 9ನೇ ತರಗತಿಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕೂಡ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳ ಸಹಿತ ಹಾಕಿದ್ದೀವಿ. ಆಲ್ರೆಡಿ 9ನಲ್ಲಿ ಎಷ್ಟು ಪಾಠಗಳನ್ನು ಓದಬೇಕಾಗಿತ್ತಲ್ಲ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆ, ಆ ಎಲ್ಲ ಪಾಠಗಳ ಪ್ರಶ್ನೆ ಉತ್ತರಗಳನ್ನು ಸಹಿತ ನಮ್ಮ ಎಸ್ ಚಾನೆಲ್ನಲ್ಲಿದ್ದಾವ. ಅದರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತು 9ನೇ ತರಗತಿ ಹಿಂದಿಯ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡುವ. ಮೊದಲ ಭಾಗದಲ್ಲಿ ಇರ್ತಕ್ಕಂಥದ್ದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಇಲ್ಲಿ ಪ್ರತಿ ಪ್ರಶ್ನೆಗೆ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಕ್ರಮಾಕ್ಷರದೊಂದಿಗೆ ಬರಿಬೇಕು. 8 ಪ್ರಶ್ನೆಗಳು, ತಲಾ ಒಂದಕ್ಕೆ ಒಂದಂಕ, ಒಟ್ಟಾರೆ 8 ಅಂಕ. ಮೊದಲ ಪ್ರಶ್ನೆ ಇತ್ತು, ಲೇಖಕ ಶಬ್ದಕ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಅ ಕವಯಿತ್ರಿ, ಆ ಲೇಖಿಕಾ, ಈ ಅಭಿನೇತ್ರಿ, ಈ ಗಾಯಿಕಾ ಅಂತ ಇದೆ. ಸೊ ಲೇಖಕದು ಏನಾಗ್ತದಪ್ಪ ಸ್ತ್ರೀಲಿಂಗ ಅಂತಕ್ಕಂಥದ್ದು, ಆ ಲೇಖಿಕಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಮೂಟು ಕ್ವಶನ್ ನಂಬರ್ 2, ನಿಮ್ನಲಿಖಿತ ಮೇ ಬಹುವಚನ ಹೇ ಅಂತ ಕೇಳಿದ್ದಾರೆ. ಅ ಚಿಡಿಯಾ, ಆ ಪುಸ್ತಕ, ಈ ಶಾಖಾ ಏ, ಈ ಸಡಕ್ ಅಂತ ಇದೆ. ಸೆಕೆಂಡ್ದಲ್ಲಿರ್ತಕ್ಕಂಥದ್ದು ಆಪ್ಷನ್ ಅ ಚಿಡಿಯಾ ಅಂತಕ್ಕಂಥದ್ದು, ಇದರಲ್ಲಿ ಆಪ್ಷನ್ ಇ ಶಾಖಾಯಿ ಅಂತಕ್ಕಂಥದ್ದು ಇದೆ ನೋಡಿ, ಅದು ಏನಾಗದಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಪ್ರಶ್ನೆ 3, ಇನ್ಮೆ ವಿಲೋಮ ಶಬ್ದೊಮ್ಮೆ ಸಹಿ ಜೋಡಿ ಹೇ ಅಂತ ಕೇಳಿದ್ದಾರೆ. ಗಲತ್ ಸುಖ್, ದಿನ ಟೇಡಾ, ರಾತ್ ಗಮ್, ಊಪರ್ ನೀಚೆ ಅಂತ ಇದೆ. ಸೊ 3ನೇ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಬರ್ತದೆ, ಎಸ್ ಯಾವುದಪ್ಪ ಅಂತಂದರೆ ಊಪರ್ ನೀಚೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 4, ಜೀವ ಶಬ್ದಕ್ಕೆ ಶುದ್ಧ ರೂಪ ಅಂತ ಕೇಳಿದ್ದಾರೆ. ಅ ಜೀವ್, ಆ ನೀವು, ಈ ನಾವ್, ಈ ಪಾವ್ ಅಂತ ಇದೆ, ಜೀವ ಅಂತ ಇದೆ. ಸೊ ಇದ್ರದ್ದು ಕರೆಕ್ಟ್ ಫಾರ್ಮ್ ಏನಾಗಬೇಕಾಗಿತ್ತು, ಅ ಜೀವ ಅಂತಕ್ಕಂಥದ್ದು ಆಗಬೇಕಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ. ಎಸ್ ಕ್ವಶನ್ ನಂಬರ್ 5, ಪಾನಿ ಪಿಲಾನ ಇಸ್ ಮುಹಾವರೆ ಕಾ ಸರಳ ಅರ್ಥ ಅಂತ ಕೇಳಿದ್ದಾರೆ. ಅ ಕ್ರೋಧಿತ್ ಹೋನಾ, ಆ ಸಬಕ್ ಸಿಖಾನಾ, ಈ ಬುರಾ ಹೋನಾ, ಈ ಅಟಲ್ ರಹನಾ. ಪಾನಿ ಪಿಲಾನ ಅಂತಂದ್ರೆ ಏನಾಗ್ತದಪ್ಪ ಅಂದ್ರೆ ಸಬಕ್ ಸಿಖಾನಾ, ಆ ಅಂತಕ್ಕಂಥದ್ದು ಆಪ್ಷನ್ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ 6, ದೇವ ಅಧಿಕ ಆಲಯ ಇಸ್ಕಾ ಸಂಧಿ ಶಬ್ದ ಹೇ ಅಂತ ಕೇಳಿದ್ದಾರೆ. ಅ ದೇವಾಲಯ, ಆ ದೇವಾಲಯ, ಈ ದೇವಲೋಕ, ಈ ದೇವಘರ. ಅಲ್ಲಿ ದೇವ ಪ್ಲಸ್ ಆಲಯ ದೇವಾಲಯ ಆಗ್ತದೆ. ಸೊ ಅ ದೇವಾಲಯ, ಇದು ಕೂಡ ದೀರ್ಘ ಸಂಧಿಗೆ ಉದಾಹರಣೆ, ಅದು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ನೇ ವಿಭಕ್ತಿ ಹೇ ಅಂತ ಕೇಳಿದ್ದಾರೆ. ಅ ಕರ್ಣಕಾರಕ, ಆ ಅಪಾದಾನಕಾರಕ, ಈ ಸಂಬೋಧನಕಾರಕ, ಈ ಕರ್ತಾಕಾರಕ ಅಂತ ಇದೆ. ಸೊ ನೇ ಅಂತಕ್ಕಂಥದ್ದು ಕರ್ತಾಕಾರಕ, ಈ ಅಂತಕ್ಕಂಥದ್ದು ಆಪ್ಷನ್ ಸರಿ ಆಗ್ತದೆ. ನೆಕ್ಸ್ಟ್ ಕ್ವಶನ್ 8, ಸಂಸಾರ ಶಬ್ದಕ ಸಮನಾರ್ಥಕ ಹೇ ಅಂತ ಕೇಳಿದ್ದಾರೆ. ಅ ಸಂಸಾರ, ಆ ಸಂಘ, ಈ ದುನಿಯಾ, ಈ ಅಸಮಾನ. ಸಂಸಾರ ಅಂದರೆ ಏನಾಗ್ತದಪ್ಪ ಅಂದರೆ ಈ ದುನಿಯಾ ಅಂತಕ್ಕಂಥದ್ದು ಆಗ್ತದೆ. ಸಮನಾರ್ಥಕ ಪದ ಜಗತ್ತು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇನ್ನು 4 ಅನುರೂಪತೆ ಇದ್ದಾವೆ. ಸೊ ಫಸ್ಟ್ 9th ಕ್ವಶನಲ್ಲಿ ಇತ್ತು, ಹೇ ಭಗವಾನ್ ವಿಸ್ಮಯಾದಿ ಬೋಧಕ. ಇಲ್ಲಿ ಏನದಪ್ಪ ಅಂದರೆ ವಿಸ್ಮಯಾದಿ ಬೋಧಕದ ಕೌನ್ ಅಂತಕ್ಕಂಥದ್ದು ಇದೆ. ಹಾಗಾದರೆ ಈ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಅದನ್ನು ಪ್ರಶ್ನವಾಚಕ ಅಥವಾ ಪ್ರಶ್ನಾರ್ಥಕ ಅಂತಾನು ಬರಿಬೇಕು. 10ನೇ ಪ್ರಶ್ನೆ, ಪಾನಿ ಜಲ್ ವಾಯು ಡ್ಯಾಶ್ ಅಂತ ಇದೆ, ಇದು ಕೂಡ ಸಮನಾರ್ಥಕ ಪದ. ಹವಾ ಅನಿಲ ಪವನ ಅಂತ ತಾವೇನು ಮಾಡ್ಬೋದು, ಬರಿಬಹುದು. 11ನೇ ಪ್ರಶ್ನೆ, ರಾಜಸ್ಥಾನ ರೇತ್ಕ ಪ್ರದೇಶ ಮೇಘಾಲಯ ಡ್ಯಾಶ್ ಅಂತ ಇದೆ. ಸೊ ಮೇಘಾಲಯ ಬಾದಲೋಕ ಘರ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಚಾರ್ ಪಥ್ ಚತುಷ್ಪಥ ಚಾರ್ ರಾಹ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಚಾರ್ ರಾಹ ಇದ್ರ ಅದನ್ನ ಏನಂತೀವಿ, ಚೌರಾಹ ಅಂತ ನಾವೇನು ಮಾಡ್ತೀವಿ, ಕರಿತೀವಿ. ಇಲ್ಲಿಗೆ ಸಂಬಂಧೀಕರಣ ಮಾದರಿ ಪ್ರಶ್ನೆ ಮುಗಿತು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಲಿಕ್ಕಿರ್ತಕ್ಕಂಥ 13ನೇ ಪ್ರಶ್ನೆ ಇತ್ತು, ದಿಲ್ ಮೇ ಆಗದ ಬಾಕರ್ ಕಾ ಮತಲಬ್ ಕ್ಯಾ ಹೇ. ಉತ್ತರ ನೋಡುವ, ದಿಲ್ ಮೇ ಆಗದ ಬಾಕರ್ ಕಾ ಅರ್ಥ ಹೇ ಅನೇಕ ದುಃಖೋ ಕೋ ಖುದ್ ಸಹನ್ ಕರ್ಕೆ ಭಾರತ್ ವಾಸಿಯೋ ಕೋ ಖುಷಿ ಸೇ ರಖನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಕ್ವಶನ್ ನಂಬರ್ 14, ವಿವೇಕಾನಂದ ಅಮೆರಿಕಾ ಕಬ್ ಗಯೆ ಅಂತ ಇದೆ. 14ನಲ್ಲಿ ವಿವೇಕಾನಂದ ಅಮೆರಿಕಾ ಸಿತಂಬರ್ 1893 ಕೋ ಗಯೆ ಅಂತಕ್ಕಂಥದ್ದು ಬರೀಬೇಕು. 15ನೇ ಪ್ರಶ್ನೆ, ಬಚ್ಚೋ ಕೋ ಸಡಕ್ ಪರ್ ಜಾಕರ್ ಕ್ಯಾ ನಹಿ ಕರ್ನಾ ಹೇ. 15th ಆನ್ಸರ್, ಬಚ್ಚೋ ಕೋ ಸಡಕ್ ಪರ್ ಜಾಕರ್ ಖೇಲನಾ ನಹಿ ಚಾಹಿಯೇ. 16th ಕ್ವಶನ್, ಮೌಸಿ ಕೆ ಬಿನಾ ಸಾರಾ ಮೊಹಲ್ಲಾ ಕೈಸಾ ಲಗ್ತಾ ಥಾ ಅಂತ ಇದೆ.
ಆನ್ಸರ್ ಬಂದ್ಬಿಟ್ಟು ಮೌಸಿಕೆ ಬಿನಾ ಸಾರಾ ಮೊಹಲ್ಲಾ ಸೂನಾ ಸೂನಾ ಲಗ್ತಾ ಥಾ ಅಂತಕ್ಕಂಥದ್ದು ಬರೆದ್ರೆ ಒಂದು ಮಾರ್ಷನ್ನು ಕ್ವಶನ್ಸ್ಗಳು ಕಂಪ್ಲೀಟ್ ಆಯಿತು. ಇನ್ನು ಫೋರ್ತ್ ಮೇನಲ್ಲಿ ಏನಿರ್ತದಪ್ಪ ಅಂತಂದ್ರೆ ದೋತಿನ ವಾಕ್ಯದಲ್ಲಿ ಉತ್ತರಗಳನ್ನ ಬರೀಲಿಕ್ಕೆ 8 ಪ್ರಶ್ನೆಗಳನ್ನು ಕೊಡ್ತಾರೆ, ಒಂದೊಂದಕ್ಕೆ 2 ಅಂಕ, ಒಟ್ಟಾರೆ 16 ಅಂಕ. ಭಾಳ ನೀಟಾಗಿ ಚೆನ್ನಾಗಿ ಪಾಯಿಂಟ್ಸ್ ವೈಸ್ ಬರೆದ್ರೆ ಖಂಡಿತವಾಗಿ 2ಕ್ಕೆ 2 ಅಂಕಗಳನ್ನು ಕೊಡ್ತಾರೆ. 17ನೇ ಪ್ರಶ್ನೆ ಇತ್ತು, ಹಿಮಾಲಯಕ್ಕೆ ಬಾರಿ ಮೇ ಕವಿ ಕಿ ಭಾವನಾ ಕ್ಯಾ ಹೇ ಅಂತ ಕೇಳಿದಾರ. ಉತ್ತರ ನೋಡುವ, ಭಾರತ್ ಮಾತಾ ಕಾ ಹೃದಯ ಹಿಮಾಲಯ ಜೈಸಾ ಊಂಚಾ ಹೇ, ಉಸ್ಮೇ ಕಿತನಾ ಸ್ನೇಹ ಭರಾ ಹುವಾ ಹೇ, ವೋ ಅಪ್ನೇ ಆಂಚಲ್ ಮೇ ಆಗ ದಬಾಕರ್ ಹಮ್ಕೋ ಹರಾ ಭರಾ ರಕ್ತಾ ಹೇ ಅಂತಕ್ಕಂಥ ಪಾಯಿಂಟ್ಸಲ್ಲಿ ಇರಬೇಕು. ನೆಕ್ಸ್ಟ್ ಕ್ವಶನ್ 18, ಬಚ್ಚೆ ಮೌಸಿ ಕೋ ಕಹಾ ಕಹಾ ಢೂಂಡತೆ ಹೇ ಅಂತ ಕೇಳಿದ್ದಾರೆ. ಆನ್ಸರ್, ಬಚ್ಚೆ ಮೌಸಿ ಕೋ ಸ್ಕೂಲ್ ಕೆ ಫಾಟಕ್ ಪರ್ ನೀಮ್ ಪೇರ್ ಕೆ ನೀಚೆ ಸಾರಿ ಮೊಹಲ್ಲೆ ಮೇ ಢೂಂಡತೆ ಹೇ ಅಂತಕ್ಕಂಥದ್ದು ಉತ್ತರ ಇತ್ತು. 19ನೇ ಪ್ರಶ್ನೆ, ಭಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೇ ಅಂತ ಕ್ವಶನ್ ಇದೆ. 19ನೇ ಪ್ರಶ್ನೆ ಉತ್ತರ, ಬಹನೆ ಭಾಯಿಕೆ ಮಾತೆ ಪರ್ ತಿಲಕ್ ಲಗಾಯಾ ಚಾವಲ್ ಬಿಖರಾಯೆ ತಬ್ ಭಾಯಿನೆ ಬಹನ್ಕೆ ಪೈರ್ ಛುಯೆ ವಿದಾಲಿ ಬಹನೆ ಭಾಯಿಕೆ ಸಿರ್ ಪರ್ ಹಾತ್ ಫೇರಾ ಔರ್ ಬಲ್ಲಯ್ಯಾಲಿ ಇಸ್ ತರಹ ಬಹನೆ ಭಾಯಿಕೋ ವಿದಾ ಕರ್ತಿ ಹೇ ಅಂತ ಬರೀಬೇಕು. ಪ್ರಶ್ನೆ 20, ದುರ್ಘಟನಾ ಸೆ ಬಚನೆಕ್ಕೆ ಕೊಯ್ದೋ ಉಪಾಯ ಲಿಖಿಯೇ ಅಂತ ಕೇಳಿದ್ದಾರೆ. ಆನ್ಸರ್, ಸಡಕ್ ಪರ್ ಕಭಿ ನಾ ಆಂಖ್ ಗಿರಾನಾ ಹೇ ಔರ್ ಸಡಕ್ ಸುರಕ್ಷಾ ಸಂಕೇತೋಕೋ ಪಾಲನ್ ಕರಣಾ ಹೇ ಅಂತಕ್ಕಂಥದ್ದು ಬರೀಬೇಕು. 21, ಮಾಸ್ ಮಾಯಿ ಕಿ ಗುಫಾಯೆ ಕೈಸಿ ಹೇ ಅಂತ ಕೇಳಿದ್ದಾರೆ. ಎಸ್. 21ನೇ ಪ್ರಶ್ನೆ ಉತ್ತರ, ಮಾಸ್ ಮಾಯಿ ಕಿ ಗುಫಾಯೆ ಯಹ ಪ್ರಾಕೃತಿಕ ಶಿವಲಿಂಗ ಹೇ ಔರ್ ಆಶ್ಚರ್ಯ ತೋ ಮಾಸ್ ಮಾಯಿ ಗಾಂವ್ ಕಿ ಗುಫಾಯೆ ಹೇ, ಗುಫಾಯೆ ಇತನಿ ಅಂಧೇರಿ ಹೇ ಕಿ ಮಶಾಲ್ ಯಾ ಟಾರ್ಚ್ ಜಲಾಯಿ ಬಿನಾ ಉನ್ಮೇ ಪ್ರವೇಶ್ ನಹಿ ಕರ್ ಸಕ್ತೆ. ನೆಕ್ಸ್ಟ್ ಕ್ವಶನ್ 22, ಪರಿಸರ ಕಿ ರಕ್ಷಾ ಕೆ ಲಿಯೆ ಹಮೇ ಕ್ಯಾ ಕ್ಯಾ ಕರ್ನಾ ಚಾಹಿಯೇ. ಆನ್ಸರ್, ಏಕ್ ವೃಕ್ಷ ಅಗರ್ ಕಟ್ ಜಾಯೆ ತೋ ಉಸ್ಕೆ ಬದಲೆ ಮೇ 11 ವೃಕ್ಷ ಲಗಾನಾ ಚಾಹಿಯೇ ಔರ್ ರೋಜ್ ಏಕ್ ವೃಕ್ಷ ಹಮೇ ಲಗಾನಾ ಹೇ ಔರ್ ಐಸಾ ಶಪಥ್ ಲೇಕರ್ ಕಾರ್ಯ ಕರ್ನಾ ಹೇ. 23, ಬ್ರಾಹ್ಮಣ ಕೆ ಘರ್ ಮೇ ಸಬ್ ಲೋಗ್ ಕ್ಯೂ ರೋ ರಹೇ ಥೇ ಅಂತ ಪ್ರಶ್ನೆ ಇದೆ. ಆನ್ಸರ್, ಬ್ರಾಹ್ಮಣ ಕೆ ಘರ್ ಮೇ ಸಬ್ ಲೋಗ್ ರೋ ರಹೇ ಥೇ ಕ್ಯೂಂಕಿ ಬಕಾಸುರ್ ಕೋ ಖಾನಾ ಲೇ ಜಾನೆ ಕಿ ಬಾರಿ ಕಲ್ ಬ್ರಾಹ್ಮಣ ಕಾ ಥಾ. ಬ್ರಾಹ್ಮಣ ಔರ್ ಬ್ರಾಹ್ಮಣಿ ದೋನೋ ಖುದ್ ಜಾನೆ ಕಿ ಬೇಹಸ್ ಚಲ್ ರಹಿ ತಿ ತಬ್ ಲಡ್ಕಿ ಇನ್ ದೋನೋ ನೆ ಮನಾ ಕರ್ಕೆ ಖುದ್ ಜಾನೆ ಕಿ ಬಾತ್ ಕರ್ತಿ ಹೇ ಇಸ್ಲಿಯೆ ಬ್ರಾಹ್ಮಣ ಕೆ ಘರ್ ಮೇ ಸಬ್ ಲೋಗ್ ರೋ ರಹೆ ಥೆ. ಲಾಸ್ಟ್ ಕ್ವಶನ್, ಬಾಬುಭಾಯಿನೆ ಕಿನ್ ಕಿನ್ ಸೆ ಮದತ್ ಮಾಂಗಿ. ಆನ್ಸರ್, ಬಾಬುಭಾಯಿನೆ ಪಹಲೆ ಮಾಲಿ ಸೆ ಊಂಟ್ ಸವಾರಿ ಸೆ ಔರ್ ಘೂಡ್ ಸವಾರಿ ವಾಲವ್ ಸೆ ಮದತ್ ಮಾಂಗಿ ಅಂತ ಬರೀಬೇಕು. ಇಲ್ಲಿಗೆ 2 ಅಂಕದ 8 ಪ್ರಶ್ನೆಗಳು ಮುಗಿತು, 16 ಅಂಕಕ್ಕಿತ್ತು. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಏನಪ್ಪ ಅಂದರೆ 3 ಅಂಕದ ಪ್ರಶ್ನೆಗಳು, ಒಟ್ಟು 9 ಇರ್ತಾವ, ಒಂದೊಂದಕ್ಕೆ 3 ಅಂಕ, ಒಟ್ಟಾರೆ 27 ಅಂಕ. ತುಂಬ ಚೆನ್ನಾಗಿ ವಿತ್ ಪಾಯಿಂಟ್ಸ್ ವೈಸ್ ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಪ್ಯಾರಾಗ್ರಾಫಲ್ಲಿ ಚೆನ್ನಾಗಿ ಅವುಗಳನ್ನು ಬರೀಬೇಕು. ಪ್ರಶ್ನೆ 25, ಹಿಮಾಲಯಕ್ಕೆ ಬಾರಿ ಮೇ ಕವಿ ಕಿ ಭಾವನಾ ಕ್ಯಾ ಹೇ ಅಂತ ಕೇಳಿದ್ದಾರೆ. ಆಲ್ರೆಡಿ 2 ಮಾರ್ಕ್ಸ್ಗೂ ಕ್ವಶನ್ಸ್ ಇದೆ, 3 ಮಾರ್ಕ್ಸ್ಗೂ ಇದೆ ಕೇಳಿದ್ದಾರೆ. 25ನಲ್ಲಿ ಭಾರತ್ ಮಾತಾ ಕಾ ಹೃದಯ ಹಿಮಾಲಯ ಜೈಸಾ ಊಂಚಾ ಹೇ ಉಸ್ಮೇ ಕಿತನಾ ಸ್ನೇಹ ಭರಾ ಹುವಾ ಹೇ ಅಪ್ನೇ ಆಂಚಲ್ ಮೇ ಆಗ ದಬಾಕರ್ ಹಮ್ಕೋ ಹರಾ ಭರಾ ರಕ್ತಾ ಹೇ ಅಂತಕ್ಕಂಥ ಪಾಯಿಂಟ್ಸಲ್ಲಿ ಇರಬೇಕು. 26, ಮಾಹಿತಿ ಬಾಜಾರ್ಕ್ಕೆ ಬಾರೆ ಮೇ 3 ವಾಕ್ಯ ಲಿಖಿಯೇ ಅಂತ ಕೇಳಿದ್ದಾರೆ. ಉತ್ತರ, ಸ್ತ್ರೀ ಕಾ ಪೂರಾ ಬಾಜಾರ್ ಹೀ ಜಿಸೆ ಮಾಹಿತಿ ಬಾಜಾರ್ ಕಹತೆ ಹೇ ಯಾನಿ ಮಾ ಕಾ ಬಾಜಾರ್ ದಿನ ಭರ್ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪ್ನೇ ಅಪ್ನೇ ಘರ್ ಲೌಟತಿ ಹೇ ಕಿಸಿ ಪ್ರಕಾರ ಕಾ ವರ್ಕ ಭೇದ ನಹಿ ಹೋತಾ ಹೇ ಅಂತ ಪಾಯಿಂಟ್ಸಲ್ಲಿ ಇರಬೇಕು. ನೆಕ್ಸ್ಟ್, 27, ಸ್ವಾಮಿ ವಿವೇಕಾನಂದನೆ ಭಾರತ್ ವಾಸಿಯೋಕೋ ಕ್ಯಾ ಉಪದೇಶ ದಿಯಾ. 27th ಆನ್ಸರ್, ವಿವೇಕಾನಂದ ಅಜ್ಞಾನ ಅಂಧವಿಶ್ವಾಸ ಅಶಿಕ್ಷಾ ವಿದೇಶಿ ಅನುಕರಣ ದಾಶ್ಯತಾ ಔರ್ ದುರ್ಬಲತಾ ಆದಿ ವಿಷಯ ಪರ್ ಭಾಷಣ ದೇಕರ್ ಉನ್ಕೆ ಬುರೆ ಹಟಾನೆ ಕಾ ಭಾರತೀಯ ಜನತಾಕೋ ಉಪದೇಶ ದಿಯಾ ಅಂತಕ್ಕಂಥ ಪಾಯಿಂಟ್ಸಲ್ಲಿ ನೀವುಗಳು ಕಂಪ್ಲೀಟ್ ಆಗಿ ಬರೀಬೇಕಿತ್ತು. ನೆಕ್ಸ್ಟ್ ಕ್ವಶನ್ 28, ಏನಿದೆ ಅಂತಂದ್ರೆ, ಬಕಾಸುರ್ ಕ್ಯಾ ಕರ್ತಾ ಥಾ ಔರ್ ಉಸ್ಕೆ ಬದಲೆ ಮೇ ವಹ ಕ್ಯಾ ಲೇತಾ ಥಾ ಅಂತ 28 ಅಲ್ಲಿ ಇದೆ. ಆನ್ಸರ್ಸ್ ನೋಡುವ, ಬಕಾಸುರ್ ಏಕಚಕ್ರಿ ನಗರಿಕೆ ಲೋಕೋ ಕಿ ರಖವಾಲಿ ಕರ್ತಾ ಥಾ ಔರ್ ಉಸ್ಕೆ ಬದಲೆ ಮೇ ಲೋಕೋ ಸೆ ಏಕ ಗಾಡಿ ಅನ್ನ ದೋ ಬೈಂಸ್ ಔರ್ ಏಕ್ ಮನುಷ್ಯ ಲೇತಾ ಥಾ. ಮೂಟು ಕ್ವಶನ್ ನಂಬರ್ 29, ಮೌಸಿ ದಿನ ಕೈಸೆ ಬಿತಾತಿ ಥಿ ಅಂತ ಇದೆ. 29th ಆನ್ಸರ್, ಎಸ್, ಬಚ್ಚೆ ಮೌಸಿ ಕೋ ಘೇರೆ ರಹತೆ ಔರ್ ಉನ್ನೆ ಕಹಾನಿಯಾ ಸುನಾತಿ ಥಿ ಕಭಿ ಕಭಿ ಲಾಟಿ ಟೇಕ್ತೆ ಹುಯೇ ಮೊಹಲ್ಲೆ ಕಾ ಚಕ್ಕರ್ ಕಾಟ್ತಿ
सभी घरों में झांग कुंड का कुशल क्षेम पूछती थी। सांझ ढले अपनी कोठरी में चली आती और चैन की सांस लेती थी। इस तरह मौसी अपने दिन बिताती थी अंतकंत दली इरबे को। मुवत्ते प्रश्न, भाई को गिरते देखकर बहन ने क्या किया अंताई दे। 30, बहन ने भाई को गिरते देखा और दौड़ पड़ी। भाई खून से लथपथ पड़ा था। वह पुकारती रही, भैया भैया। भाई के प्राण मानो यह अमृतवाणी सुनकर लौट पड़े। वह बोला, तो आ गई, यह झंडा ले। कहा इस 31 बाबू भाई मन ही मन क्या सोचने लगे। आंसर, बाबू भाई अपनी छड़ी से टेक लगाकर सोचने लगे, आखिर 50 पैसे तो पूरे 50 पैसे हैं, वैसे भी मेरे टांगों में अभी भी दम है, कहकर सोचने लगा। नेक्स्ट, चौराहों पर दिए गए संकेतों को विस्तार से बताइए। आंसर, लाल हरी पीली बत्ती ये चौराहों पर दिए गए ट्रैफिक के संकेत थे। हरी पर चलना। नेक्स्ट, कन्नड़ या अंग्रेजी में अनुवाद कीजिए। वाक्य तो, जीवन में स्वास्थ्य का महत्वपूर्ण स्थान है। सेहत को बनाए रखने के लिए कई लोग बहुत पैसे खर्च करते हैं। सेहत को स्वस्थ रखने के लिए खेलो कूदो स्वस्थ रहो इस सूत्र को अपनाएं। ऐन बरीबे का तंद्रे जीवन दली आरोग्य के बहुत मुख्यवाद स्थानविदे। अनेक जनरु आरोग्यवन्न कापाडिकोळ्ळलु साकष्टु हणवन्न खर्चु माड्तारे। ನಿಮ್ಮ ಆರೋಗ್ಯವನ್ನು ಆರೋಗ್ಯಕರವಾಗಿಡಲು ಆಡಬೇಕು, ಜಿಗಿರಿ, ಆರೋಗ್ಯವಾಗಿರಿ ಅಂತಕ್ಕಂಥ ಸೂತ್ರವನ್ನು ಅಳವಡಿಸಿಕೊಳ್ಳಿ ಅಂತ ಇದೆ. ಇಲ್ಲಿಗೆ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, 1 ಅಂಕ, 2 ಅಂಕ ಮತ್ತು 3 ಅಂಕ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ನಿಮಗೆ ಇದು ಯೂಸ್ ಆಗ್ತದೆ ಅಂತ ಅಂದ್ಕೊಳ್ತಾ, ಸೊ ಇದನ್ನು ನೋಡಿ ನಾನು ಹೇಳೋದು ಡೀಟೇಲಾಗಿ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ನೋಡ್ಕೊಳ್ರಿ. ಆಮೇಲೆ ಸೊ ಖಂಡಿತವಾಗಿ ತಾವು ಏನು ಮಾಡ್ಬೋದು ಅಂತಂದರೆ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.